ಬಂದಿಲ್ಲ ಸರ್. ಮೇಲ್ಮನೆ ಪ್ರಾಧಿಕಾರ ಇದ್ಯಾ? ಹೌದೇ ಇಂಪ್ಲಿಮೆಂಟ್ ಆಗ್ತದೆ ಜಿ ಮೇಲ್ಮನೆ ಪ್ರಾಧಿಕಾರ ಅವು ಇದ್ರೆ ಹೆಂಗೆ ಕೋಪ ಜನಕ್ಕೆ ಏ ಹೆಂಗಲೇ ಮಲ್ಕೊಂಡು ಈಗ ನಿಕ್ಲೆಗೆ ಮಲ್ಲಕ್ಕ ಬರೋನಾಗ ಅನೋತರೈಸ್ ಅನ್ನಲ್ಲ ನಿಕ್ಲೆಗೆ ಪೂರ ಬರ್ಕೊಂಡು ಕಾಲ ಮಿತಿ ಕೊಡ್ತಾ ಬಿಲ್ಡಿಂಗ್ ಎತ್ತರ ಐತೆ ಅದ್ರ ಬದುಕು ದೀಪ ಏನಾದ್ರು ಬರಬೇಕು. ಇಲ್ಲಿ ಬಿಡಿದೀನಿ, ಲೇಡಿಲಲ್ಲಿ ಉಂಟು, ಬಂಗಾಡಲ್ಲಿ ಉಂಟು, ಬೆಂದ್ರೂರಲ್ಲಿ ಉಂಟು, ಎಲ್ಲ ಇಲ್ಲಿ ಆದ್ಮೇಲೆ ಕರ್ಕೊಂಡು ಹೋಗ್ತೀವಿ ನಿಮ್ಮಲ್ಲಿ. ನಿಮ್ಮ ಇಲ್ಲಿ ಆದ್ಮೇಲೆ ಲೇಡಿಲಿ ಹೋಗ್ತೀವಿ, ಎಲ್ಲ ಕಡೆ ಹೋಗ್ತೀವಿ. ಅದಾದ ನಂತರ ಬಿಲ್ಡಿಂಗ್ ಎಲ್ಲ ಬಿಲ್ಡಿಂಗ್ ರೋಡ್ ರೂಲ್ಸ್ ಎಲ್ಲರಿಗೂ ಒಂದೇ. ಪೊಲೀಸ್ ಸೀಸ್ ಪರ್ಮಿಷನ್ ನಮ್ಗೆ ಇಲ್ವಾ? ನಿಮ್ಮ ಸ್ಟಾಫ್ನ ನಿಮ್ಮ ಸಂಬಂಧಿಕರು ಮಾಡಿ ಕೊಟ್ಟದ್ದು. ಅವನಿಗೆ ಅಂಗಡಿ ಉಂಟು, ಎದುರಲ್ಲಿ ಅವನಿಗೆ ಅಂಗಡಿ ಉಂಟು. ಹಲವು ಗಾಡಿ ಕೊಡಿ ಮಾಡ್ಬೋದು, ಬರ್ತಾರೆ ಲೈಸೆನ್ಸ್ ಕೊಡ್ತಾರೆ, ನೀವು ಬರ್ತಾರೆ ಕಲ್ಲು ಗಾಡಿ ಲೈಸೆನ್ಸ್ ಈಗ ಲೂಪ್ ಒಂದು ಕೊಡಿ ಬರೀತಿ ದೀಪಿನ ತಲ್ಲು ಗಾಡಿ ಕೊಡೆ ಮಾರ್ಗ ಸೈಟಿ 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 ಬರೀತಿ ದೀಪಿನ ಅಂದ್ರೆ ನಿಖಿಲಾಗಿ ನಿಖಿಲಾಗಿ ಗೌರವ ಕೊಟ್ಟು ಐದು ಅಂದ್ರೆ ಅವ್ರು ಗೌರವ ಬರೀತಿ ನಾವು ಇದನ್ನ ಬಿಡುವಂತ ಪ್ರಶ್ನೆ ಇಲ್ಲ. ಇವತ್ತು ತಾರತಮ್ಯ ಏನ್ ಮಾಡ್ತಾ ಇದೀರಿ? ಈ ತಾರತಮ್ಯ ಬಿಡಬೇಕು. ಬಿಜೆಪಿಯ ಬೆಂಬಲಿಗರಿಗೆ ಒಂದು ನ್ಯಾಯ ಆದ್ರೆ ಸಾಮಾನ್ಯ ಬಡವರಿಗೂ ಅದೇ ನ್ಯಾಯ ಅನ್ವಯಿಸಲಿ. ಇವತ್ತು ದಾಳಿ ಮಾಡುವಾಗ ಎಷ್ಟು ಚಂದ ಮಾಡಿ ನಿಮ್ಮ ಜೆಸಿಬಿ ಬರ್ತದೆ, ಯಾವ ರೀತಿಯಲ್ಲಿ ಬಡವರ ಮೇಲೆ ಯಾವುದೇ ರೀತಿಯಾದಂತ ವರ್ಣ ಇಲ್ಲದೆ ನಿಷ್ಕರುಣಿಯಾಗಿ ನೀವು ನಮ್ಮ ಮೇಲೆ ದಾಳಿ ಮಾಡ್ತೀರಿ. ಇವತ್ತು ಶ್ರೀಮಂತರ ಅಂಗಡಿಗಳ ಮೇಲೆ ಹೋಗುವಾಗ ನೋಟಿಸ್ ಕೊಡಬೇಕು, ಲೈಸೆನ್ಸ್ ನೋಡಬೇಕು, ಎಲ್ಲ ಮಾಡ್ತೀರಿ. ಬಡವರಿಗೊಂದು ಕಾನೂನು, ಇನ್ನು ಶ್ರೀಮಂತರಿಗೊಂದು ಅಂತ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ನಾವು ಹೋರಾಟ ಮಾಡ್ತೀವಿ, ಇದು ತೀವ್ರತರವಾದಂಥ ಹೋರಾಟ ಮಾಡ್ತೀವಿ. ಜಿಲ್ಲಾಡಳಿತ ಗೌಣವಾಗಿ ಕೂತಿರುವಂಥದ್ದು ನಮಗೆ ಸಹಿಸಲಿಕ್ಕೆ ಆಗುವುದಿಲ್ಲ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ನ ಕಾರ್ಪೊರೇಟರ್ಗಳು ಏನ್ ಮಾಡ್ತಾ ಇದ್ದೀರಿ? ನಿಮಗೆ ಮಾನ ಮರ್ಯಾದೆ ಇಲ್ವಾ? ಬಿಜೆಪಿಯವರ ಜೊತೆಯಲ್ಲಿ ಸೇರಿಕೊಂಡು ಈ ಬಡವರ ಮೇಲೆ ದಾಳಿ ಮಾಡುವಾಗ ಒಂದು ಸಣ್ಣ ಮಾತು ಕೂಡ ನಿಮ್ಗೆ ಆಡ್ಲಿಕ್ಕೆ ಆಗದಿದ್ರೆ ನೀವು ವಿರೋಧ ಪಕ್ಷದಲ್ಲಿ ಯಾಕಿರ್ಬೇಕು? ನೀವು ಯಾಕಿರ್ಬೇಕು? ಇವತ್ತು ಉಸ್ತುವಾರಿ ಮಂತ್ರಿಗಳು ಬಂದಿದ್ದಾರೆ. ನಾವು ಇವತ್ತು ಮತ್ತೆ ಹೋರಾಟವನ್ನ ತೀವ್ರಗೊಳಿಸ್ತೀವಿ. ಅದೇ ರೀತಿಯಲ್ಲಿ ನಾಳೆಯಿಂದ ಕೂಡ ನಮ್ಮ ಹೋರಾಟ ಮುಂದುವರಿತದೆ. ಈ ಟೈಗರ್ ಕಾರ್ಯಾಚರಣೆಯನ್ನ ನಿಲ್ಲಿಸದಿದ್ರೆ ನಮ್ಮ ಹೋರಾಟ ನಿರಂತರವಾಗಿರ್ತದೆ. ಬಡವರ ಹೊಟ್ಟೆಗೆ ಹೊಡಿತಕ್ಕಂಥ ಈ ಬಿಜೆಪಿಯ ನಗರಾಡಳಿತಕ್ಕೆ ಜನರು ಶಾಪ ಆಗ್ತಾ ಇದ್ದಾರೆ. ಇವರು ಜನರ ಶಾಪಕ್ಕೆ ಬಿಜೆಪಿ ನಗರಾಡಳಿತ ಒಳಗಾಗಿದೆ. ನಿಮಗೆ ಮತ್ತೆ ನೆನಪಿಸ್ತಾ ಇದ್ದೇವೆ, 2013 ನಿಮಗೆ ಮತ್ತೆ ಅಧಿಕಾರ ಸಿಗಲಿಲ್ಲ. ನಿಮ್ಮಲ್ಲಿ ಮೆಜಾರಿಟಿ ಇದ್ದರೂ ಕೂಡ ಬಿಜೆಪಿಯಿಂದ ಮೇಯರ್ ಆಗಲಿಕ್ಕೆ ನಿಮಗೆ ಸಾಧ್ಯ ಆಗಲಿಲ್ಲ. ಇವತ್ತು ಮತ್ತೆ ನಿಮ್ಮ ಕೊನೆಯ ಅವಧಿಯ ಒಂದು ಅವಧಿ ಇರುವಾಗಲೇ ಇವತ್ತು ನೀವು ದಾಳಿ ಮಾಡಿದ್ದೀರಿ. ಇದು ಒಳ್ಳೆಯದಲ್ಲ, ಮತ್ತೆ ಮತ್ತೆ ಹೇಳ್ತಾ ಇದ್ದೇವೆ, ಒಳ್ಳೆಯದಲ್ಲ. ಇವತ್ತು ಇಲ್ಲೀಗಲ್ ಏನು ಬಿಲ್ಡಿಂಗ್ಸ್ಗಳಿದ್ವಿ, ಅನ್ಅಥರೈಸ್ಡ್ ಯಾವುದಾದ್ರೆ ಕಟ್ಟಡಗಳಿವೆ, ಅದರ ಎಲ್ಲದ ಮುಂದೆ ಹೋಗಿ ನಾವು ನಿಲ್ತೀವಿ. ನಿಮ್ಮ ಬಣ್ಣವನ್ನು ಬಯಲು ಮಾಡ್ತೀವಿ. TDR ಹಗರಣ ಮಾಡಿದಂಥ ಭ್ರಷ್ಟ ಕಮಿಷನರ್ ಮತ್ತು ಮೇಯರಿಗೆ ಕೇಳ್ತೀವಿ, ದೊಡ್ಡವರು ಅಕ್ರಮ ಕಟ್ಟಡ ಮಾಡಿದರೆ ಸಕ್ರಮ ಮಾಡಲಿಕ್ಕೆ ನೀವು TDR ಭ್ರಷ್ಟಾಚಾರ ಮಾಡಿದ್ದೀರಿ. ಬಡವರ ಬೀದಿ ವ್ಯಾಪಾರಿಗಳಿಗೆ ವೆಂಡಿಂಗ್ ಜೋನ್ ಮಾಡಲಿಕ್ಕೆ ಆಗುವುದಿಲ್ಲ. ನಿಮಗೆ ಅವರ ID ಕಾರ್ಡನ್ನು
ನೀವು ತೆರೆದು ನೋಡ್ಲಿಕ್ಕೆ ಆಗದಂತವ್ರು ಶ್ರೀಮಂತ ಅಕ್ರಮ ಕಟ್ಟಡ ಸಂಕ್ರಮ ಮಾಡ್ಲಿಕ್ಕೆ ಈಡಿ ಆಗರಾಗರ ಮಾಡುವಂತ ಕಮಿಷನರ್ ಅವರು ಇವತ್ತು ನೀವು ನಮ್ಮ ಮುಂದೆ ಬಂದು ನಿಲ್ಲಿಕ್ಕೆ ನಾಚಿಕೆ ಆಗಬೇಕು. ನೀವು ಅಯೋಗ್ಯ ಕಮಿಷನರ್, ಮಾತು ಕೊಟ್ಟಂತ ಕಮಿಷನರ್ ಇವತ್ತು ಮಾತು ತಪ್ಪಿದ್ದಾರೆ. ಇವತ್ತು ಈ ರೀತಿಯ ದೌರ್ಜನ್ಯವನ್ನ ನಾವು ಸಹಿಸೋದಿಲ್ಲ. ಈ ಹೋರಾಟವನ್ನ ತೀವ್ರಗೊಳಿಸ್ತೀವಿ. ಇವತ್ತು ನಮ್ಮಲ್ಲಿರ್ತಕ್ಕಂಥದ್ದು ಅಸ್ತ್ರ ನಾವು ಯಾರು ಕೂಡ ಯಾರ ಮೇಲೆ ಕೂಡ ಕೈವಾಡೋದಿಲ್ಲ, ಕಾನೂನನ್ನ ಕೈಗೆತ್ತಿಕೊಳ್ಳೋದಿಲ್ಲ. ನಮ್ಮ ಗಂಟಲು ಮಾತ್ರ ನಮ್ಮ ಅಸ್ತ್ರ, ಹೋರಾಟ ಮಾತ್ರ ನಮ್ಮ ದಾರಿ. ಆ ದಾರಿಯಲ್ಲಿ ನಾವು ಸಾಧ್ಯ. ಮನೆ ಇದ್ದವರನ್ನು ದೊಡ್ಡ ದೊಡ್ಡ ಕುಲವನ್ನು ಬಿಡ್ತಾರೆ, ಆದರೆ ಕಾರ್ಪೇಟ್ನವರ ಚೇಲನವರಿಗೆ ಇಲ್ಲಿ ವ್ಯಾಪಾರ ಮಾಡಲಿಕ್ಕೆ ಬಿಡ್ತಾರೆ, ದೊಡ್ಡ ದೊಡ್ಡ ಅಂಗಡಿ ಕಟ್ತಾರೆ. ಇಲ್ಲಿ ಒಂದು ನಮ್ಮ ಮಿಲ್ಕ್ ಪಾರ್ಲರ್ ಇದೆ, ಅದರಲ್ಲಿ ಎಷ್ಟು ಐದು ಐದು ಅಂತ ಇದೆ. ಇವರು ಹತ್ತು ಹತ್ತು ಮಾಡಿ ವ್ಯಾಪಾರ ಮಾಡ್ತಾ ಇದ್ದಾರೆ, ಅದು ನಮಗೆ ಬಿಡುವುದಿಲ್ಲ. ನಮಗೆ ಬಡವರಿಗೂ ಬದುಕಲಿಕ್ಕೆ ಅವಕಾಶ ಕೊಡಬೇಕು, ಬಡವರನ್ನು ಬದುಕಲಬೇಕು, ಎಲ್ಲರೂ ಬದುಕಬೇಕು, ಮತ್ತು ಎಲ್ಲರಿಗೂ ನಾವು ಮಾಡಬೇಕು. ಇಲ್ಲಿ ನೋಡುವಾಗ ಬಡವರಿಗೊಂದು ಕಾನೂನು, ದೊಡ್ಡವರಿಗೊಂದು ಕಾನೂನು, ಮತ್ತು ಇಲ್ಲಿ ಹಣ ಇದ್ದವರು ನೋಡಿ ಹಳ್ಳಿ ಕಾರ್ಪೆಟ್ ಅವರ ಜೇಲರವರಿಗೆ ಕೊಡ್ತಾರೆ, ಎಮ್ ಎಲ್ ಎ ಅವರ ಹೆಸರು ಹೇಳ್ತಾರೆ, ಅವರಿಗೆ ವ್ಯಾಪಾರ ಮಾಡ್ಬೋದು. ನಂದಿ ಮಿಲ್ಕಿನಲ್ಲಿ ಎಲ್ಲ ವ್ಯಾಪಾರ ನಡೀತಿದೆ, ಅದರ ಹತ್ತಿರ ಒಂದು ಗೂಡಂಗಡಿ ಇಟ್ಟು ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ನಮಗೆ ಅದಕ್ಕೆ ಅವಕಾಶವಿಲ್ಲ. ನಮ್ಮದು ಲೈಸೆನ್ಸ್ ಕೊಟ್ಟದ್ದು ಮಂಗಳೂರು ಮಹಾನಗರ ಪಾಲಿಕೆ, ಅವರಿಗೂ ಲೈಸೆನ್ಸ್ ಕೊಟ್ಟದ್ದು ಮಂಗಳೂರು ಮಹಾನಗರ ಪಾಲಿಕೆ. ಕಾರ್ಪೊರೇಷನ್ ಅವ್ರು ಕೇಳಿದ್ರೆ ಹೇಳ್ತಾರೆ ಅದು ನಾವು ಲೈಸೆನ್ಸ್ ಕೊಟ್ಟದಲ್ಲ, ನಿಮ್ಮದು ಲೈಸೆನ್ಸ್ ಅಲ್ಲ, ಅವ್ರದ್ದು ಮಾತ್ರ ಲೈಸೆನ್ಸ್, ನಮ್ಮದು ಲೈಸೆನ್ಸ್ ಅಲ್ಲ ಅಂತ ಹೇಳ್ತಾರೆ. ನಾವು ಹೇಳ್ದಾಗೆಲ್ಲ ನಮಗೆ ಕೊಟ್ಟದ್ದು ಕಾರ್ಪೊರೇಷನ್ ಮಂಗಳೂರು ಮಹಾನಗರ ಪಾಲಿಕೆ, ಅವರಿಗೆ ಕೊಟ್ಟದ್ದು ಮಂಗಳೂರು ಮಹಾನಗರ ಪಾಲಿಕೆ, ಇಬ್ಬರೇ ಕೊಟ್ಟದ್ದು ಮಂಗಳೂರು ಮಹಾನಗರ ಪಾಲಿಕೆ. ಅದು ಲೈಸೆನ್ಸ್, ಇದು ಲೈಸೆನ್ಸ್, ಅವ್ರು ಹೇಳೋದು ಲೈಸೆನ್ಸ್ ಅಲ್ಲ, ನಿಮ್ಮದು ಲೈಸೆನ್ಸ್ ಅಲ್ಲ. ಕಾನೂನುಬದ್ಧವಾಗಿ ನಾವು ವ್ಯಾಪಾರ ಮಾಡುವಾಗ ಅದನ್ನು ನಾವು ಬಿಡುವುದಿಲ್ಲ. ಆರು ನಾಲ್ಕರಲ್ಲಿ ಬೀದಿ ಬದಿ ವ್ಯಾಪಾರ ಸಹ ವ್ಯಾಪಾರ ಮಾಡಬೇಕು, ಅದನ್ನು ಇವರು ತೆರವು ಮಾಡ್ತಾರೆ. ನೀವು ಬೀದಿಯಲ್ಲಿ ವ್ಯಾಪಾರ ಮಾಡಬಾರ್ದು ಅಂತ ಹೇಳ್ತಾರೆ. ಬೀದಿ ಬದಿ ವ್ಯಾಪಾರ ಅಂದರೆ ಫುಟ್ಪಾತಲ್ಲಿ ವ್ಯಾಪಾರ ಮಾಡಲಿಕ್ಕೆ, ಫುಟ್ಪಾತ್ ಬಿಟ್ಟು ಅದರ ಬದಿಯಲ್ಲಿ ವ್ಯಾಪಾರ ಮಾಡಲಿಕ್ಕೆ. ಇವರು ಹೇಳುದು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಹೇಳಲಿಕ್ಕೆ ನಮಗಿಲ್ಲ. ಅವರು ಒಂದೇ ಹೇಳುದು ತಳ್ಳುಗಾಡಿಗೆ ಅವಕಾಶ ಉಂಟು, ಇದರಲ್ಲಿಲ್ಲ. ತಳ್ಳುಗಾಡಿಯನ್ನು ನಮ್ಮದು ಬಿಡಲಿಲ್ಲ, ನಮ್ಮ ತಳ್ಳುಗಾಡಿಯನ್ನು ಹುಡಿ ಮಾಡಿದ್ದಾರೆ ಇವರು. ಅಂಗನಾಡಿಯಲ್ಲಿ ಒಂದು ಅಂಗಡಿಯನ್ನು ಗಾಡಿಯನ್ನು ಇಟ್ಟದನ್ನು ತೆಗೆದಿಟ್ಟಿದ್ದಾರೆ. ನಾವು ಊರು ವ್ಯಾಪಾರದಲ್ಲಿ ನಮಗೆ ಲೈಸೆನ್ಸ್ ಕೊಟ್ಟರೆ ತಳ್ಳುಗಾಡಿ ಹಾಕ್ಬೇಕು. ಇವತ್ತು ತಳ್ಳುಗಾಡಿ ಹಾಕಿದ್ರೆ ಇವತ್ತು ಸ್ಟೇಟ್ ಬ್ಯಾಂಕಿನಿಂದ ಅಂಪನಕಟ್ಟೆವರೆಗೆ 300 ಜನ ಇದ್ದಾರೆ ಬೀದಿ ವ್ಯಾಪಾರಿಗಳು. ಅವರೆಲ್ಲರೂ ಕೂಡ ತಳ್ಳುಗಾಡಿ ಹಾಕಿದರೆ ಮಂಗಳೂರಿನ ಟ್ರಾಫಿಕ್ ಸಮಸ್ಯೆ ಏನಾಗ್ಬೋದು, ಟ್ರಾಫಿಕ್ಗೆ ಎಷ್ಟು ಸಮಸ್ಯೆ ಆಗ್ಬೋದು. ಈ ರೇಖಾ ಶೆಟ್ಟಿ ಅನ್ನುವಂಥ ಅಧಿಕಾರಿಗೆ ಈ ಆ್ಯಕ್ಟ್ ಓದಿರ್ಲಿಕ್ಕಿಲ್ಲ. ಅವರು ಮೀಡಿಯಾದವರಿಗೆ ಹೇಳ್ತಾರೆ ಇದು ಯೋಜನೆ ಅಂತ. ಬೀದಿ ವ್ಯಾಪಾರಿ ಯೋಜನೆ ಅಲ್ಲ, ಅದು ಕಾನೂನು, ಅದು ಗೊತ್ತಿಲ್ಲ ಅಮ್ಮನಿಗೆ, ಕಲಿಬೇಕು ಅವರು. ಇದು ಯೋಜನೆ ಅಲ್ಲ, ಗುರುತಿನ ಚೀಟಿ ಕಾರ್ಪೊರೇಷನ್ ಅವರೆಲ್ಲ ಕೊಡೋದು, ನಮ್ಮ ಈ ಡೇಟಾಲ್ ಇಲಾಖೆಯಿಂದ ಕೊಡುವಂಥದ್ದು, ಪಟ್ಟಣ ವ್ಯಾಪಾರ ಸಮಿತಿ ಮೂಲಕ ಕೊಡಿಸುವಂಥದ್ದು. ಅವರು ಇವರಿಗೆ ಗೊತ್ತಿಲ್ಲ. ಆಹಾರ ಮಾಡಲಿಕ್ಕೆ ಅವರಿಗೆ ತರಬೇತಿ ಕೊಡಬೇಕು. ಯಾರು ಈ ಆ್ಯಕ್ಟಲ್ಲಿ ಎಲ್ಲಿ ಎಷ್ಟು ಕೊಟ್ಟಿದ್ದಾರೆ? ಒಂದು ದಿನ ಕೊಟ್ಟಾಗಲೇ ನಮ್ಮ ಶಾಸಕ ವೇದವಾಸ ಕಾಮತ್ ಅದನ್ನು ಬಂದ್ ಮಾಡಿಸಿದ್ದಾರೆ. ಈ ರೀತಿ ಅನ್ಯಾಯ ಮಾಡಿದ್ದಾರೆ. ನಮಗೆ ಇರ್ತಕ್ಕಂಥದ್ದು ನಾವು ಯಾಕೆ ಯಾಕಾಗಿ ಇವತ್ತು ನಂದಿನಿ ಪಾರ್ಲರು ಅಥವಾ ಇಲ್ಲೀಗಲ್ ಅಂಗಡಿ ಮುಂದೆ ಹೋಗಿದ್ದೇವೆ ಅಂತ ಹೇಳಿದರೆ, ನಮ್ಮನ್ನು ಅಧಿಕೃತವಾಗಿ ಕಾನೂನಿನಲ್ಲಿ ಐ ಡಿ ಕಾರ್ಡ್ ಸಿಕ್ಕಿದವರನ್ನ ನೀವು ಅನಧಿಕೃತರಂತ ಹೇಳುವಾಗ ನಾವು ತೋರಿಸ್ತೇವೆ ಇಲ್ಲೀಗಲ್ ಎಷ್ಟಿದೆ ಅಂತ. ಇವತ್ತು ಪೂರ್ತಿ ನಾವು ಮಿಲ್ಕ್ ಬಾರ್ನ ಮುಂದೆ ಹೋಗ್ತೀವಿ, ನಾಳೆಯಿಂದ ಮತ್ತೆ ರೈಡ್ ಮಾಡಿದ್ರೆ ಬಿಲ್ಡಿಂಗ್ ಎಲ್ಲ ಮುಂದೆ ಹೋಗ್ತೀವಿ, ಎಲ್ಲ ಬಿಲ್ಡಿಂಗ್ ಎಲ್ಲ ಮುಂದೆ ನಾವು ಹೋಗ್ತೀವಿ. ಹಾಗಾಗಿ ನಮ್ಗಿರ್ತಕ್ಕಂಥದ್ದು ನಮ್ಮ ಹೊಟ್ಟೆ ಪಾಡು ಮಾತ್ರ, ನಮಗೆ ಹೊಟ್ಟೆ ಹೊಡೆದು ಶ್ರೀಮಂತರು ಆರಾಮಾಗಿ ಕೂತ್ರೆ ಅದನ್ನು ನೋಡ್ಲಿಕ್ಕೆ ಆಗುದಿಲ್ಲ. ಈ ಹಿಂದೆ ಸ್ಥಳ ನಿಗದಿ ಪಡಿಸಿದ್ರಲ್ಲ, ಅಂದ್ರೆ ಬೀದಿ ಬದಿ ವ್ಯಾಪಾರಸ್ಥರೆ ಅಂತ ಹೇಳಿ, ಈಗ ನೋಡಿ ಇಲ್ಲಿ ವೆಂಡಿಂಗ್ ಜೋನ್ ಆಗ್ತಾ ಉಂಟು ಇದೇ ಜಾಗದಲ್ಲಿ. ಇಲ್ಲಿ 130 ಜನರಿಗೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಈ 130 ಜನರಿಂದ 300 ಜನ ಇದ್ದೇವೆ. ನಾವೊಂದು ಪ್ರಪೋಸಲ್ ಕೊಟ್ಟಿದ್ದೇವೆ, ಕೌನಾಲ್ ಗೇಟ್ ಇಂದ ಬಸ್ ಸ್ಟ್ಯಾಂಡ್ ವರೆಗೆ ಒಂದು ಬದಿಯಲ್ಲಿ, ಅಣ್ಣ ಅಂಪದವರಿಗೆ ಒಳಗಡೆ ಹೊರಗಡೆ ಬ್ಯಾಗು ಮತ್ತೆ ಬಟ್ಟೆ ಪ್ಲಾಸ್ಟಿಕ್ ಫ್ಯಾನ್ಸಿಯವರಿಗೆ ಚಪ್ಪಲ್ ಮಾರೋರಿಗೆ ಹೊರಗಡೆ ಕೊಟ್ಟರೆ, ಒಳಗಡೆ ಹಣ್ಣು ತರಕಾರಿ ಮತ್ತು ಹಿಂದ್ಗಡೆ ಆಹಾರ ಮಾರಾಟಗಾರಿಗೆ ಕೊಟ್ಟರೆ ಸ್ಟೇಟ್ ಬ್ಯಾಂಕಿಂದ ಅಂಪನಕಟ್ಟೆವರೆಗೆ ಎಲ್ಲ ಕಡೆ ಕೂಡ ಫ್ರೀ ಝೋನ್ ಮಾಡ್ಬೋದು, ಅವಕಾಶ ಇದೆ. ನಮ್ಮ ಪ್ರಪೋಸಲನ್ನು ಇವರು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ನಾವು ಬೀದಿಯಲ್ಲಿ ಇರಬೇಕು ಅಂತ ಬಯಸೋರಲ್ಲ, ನಮ್ಮಲ್ಲಿ ಕೂಡ ನಮಗೂ ಏನು ಕಾನೂನಲ್ಲಿ ಅವಕಾಶ ಇದೆ ಅದನ್ನು ಮಾಡಿಕೊಡಿ, ಅದನ್ನು ಮಾಡೋದು ಬಿಡಿ. ಒಂದು ಮೀಟಿಂಗ್ ಅನ್ನು ಮಾಡಲಿಕ್ಕೆ ಇವರಿಗೆ ಯೋಗ್ಯತೆ ಇಲ್ಲದಂತು ಈ ಮಹಾನಗರ ಪಾಲಿಕೆ. ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಅದು ಆ ಸ್ಕೀಮನ್ನು ಇಲ್ಲಿ ಅನುಮೋದನೆಗೊಳಿಸಿದವರು ಅದು ಮಹಾನಗರ ಪಾಲಿಕೆ. ಅದನ್ನು ನಮ್ಮ ಬೀದಿ ಬದಿ ವ್ಯಾಪಾರಸ್ಥರು ಬಿಡಿ, ಅವರನ್ನು ಒಳಗೊಡಿಕೊಂಡು ದೊಡ್ಡವರಿಗೆ ಸಹ ಇದನ್ನು ಫಲಾನುಭವಿಗಳಾಗಿದ್ದಾರೆ. ಇದು ಯಾರ ಹತ್ರ ಪ್ರಕಟಾಕ್ಷ? ಇವರದ್ದು, ಅಧಿಕಾರಿಗಳದ್ದು. ಯಾಕೆಂದರೆ ಬೀದಿ ಬದಿ
ಕಾನೂನನ್ನು ಜಾರಿಗೊಳಿಸುವುದು ನಮ್ಮ ಹಕ್ಕು. ನಾವು ಕಾನೂನನ್ನು ನಾವು ಕಾನೂನನ್ನು ಕೇಳುವುದು ನಮ್ಮ ಕಾನೂನಿನ ಅಡಿಯಲ್ಲಿ. ನಮ್ಮ ಬೀದಿ ಬದಿ ವ್ಯಾಪಾರಸ್ಥರಿಗೆ ಯಾವುದೇ ಟಿ ವಿ ಸಿಯಲ್ಲಿ ಚರ್ಚೆ ಮಾಡಿ ಯಾವುದೇ ಕಾನೂನನ್ನು ನೀವು ತನ್ನಿ, ಅದು ಟಿ ವಿ ಸಿಯಲ್ಲಿ ಆಗಬೇಕು, ನಾವು ಮೇಯರ್ ಚೇಂಬರಲ್ಲಿ ಅಲ್ಲ. ಇದು ಕಾನೂನು ವಿರುದ್ಧವಾಗಿದೆ. 2014 2019 ಕಾನೂನು ಏನಿದೆ ಅದನ್ನು ಇವರು ಉಲ್ಲಂಘನೆ ಮಾಡಿದ್ದಾರೆ. ಇದು ನಮ್ಮ ಎಷ್ಟೋ ಜನರಿಗೆ ಮೊನ್ನೆ ಹಲ್ಲೆ ಮಾಡಿದ್ದಾರೆ, ಎಷ್ಟೋ ಜನರ ಗಾಡಿಗಳನ್ನು ಉಡಿ ಮಾಡಿದ್ದಾರೆ. ಇದನ್ನು ನಾವು ಕೇಸ್ ಆಗಿದ್ದೇವೆ. ಕಾನೂನಿನ ಮುಖಾಂತರ ಇವರಿಗೆ ಸರಿಯಾದ ಏಟನ್ನು ಸಹ ಕೊಡ್ತಾರೆ. ಇದಕ್ಕೆ ಉತ್ತರ ನಮ್ಮ ಆಯುಕ್ತರು ಮತ್ತು ಇವರು ರೇಖಾ ಶೆಟ್ಟಿ ಇದ್ದಾರಲ್ಲ, ಅವರು ಕೊಡಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀರಿ. ಬಡ ಬೀದಿ ಬದಿ ವ್ಯಾಪಾರಸ್ಥರಿಗೆ ಈ ನೀವು ಸಹ ನಮಗೆ ಬೆಂಬಲವಾಗಿ ನಿಂತು ಈ ಬೀದಿ ಬದಿ ವ್ಯಾಪಾರಸ್ಥರ ಏನು ನಮ್ಮ ಹೋರಾಟಕ್ಕೆ ಬೆಂಬಲವಾಗಿ ನಿಲ್ಬೇಕಂತ ನಮ್ಮ ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೇನೆ. ಈ ಸ್ವಾನಿಧಿಯಲ್ಲಿ 8,500 ಜನಕ್ಕೆ ಲೋನ್ ಕೊಟ್ಟಿದ್ದಾರೆ, 8,500 ಜನ ಮಂಗಳೂರಲ್ಲಿ. ಇಲ್ಲಿ 650 ಜನಕ್ಕೆ ಐ ಡಿ ಕಾರ್ಡ್ ಕೊಡ್ಲಿಕ್ಕೆ ಆಗುದಿಲ್ಲ. 8,500 ಜನ ಐ ಡಿ ಕಾರ್ಡ್ಗೆ ಅರ್ಜಿ ಕೊಟ್ಟರೆ ಎಲ್ಲಿಂದ ಕೊಡ್ತಾರೆ ಇವರು? ಬನ್ನಿ.